ಎತ್ಕೋಬೇಕು. ಈ ನಾಡಿನ ರೈತರು, ಈ ನಾಡಿನ ಕನ್ನಡ ಪರ ಸಂಘಟನೆಗಳು, ದಂಗೆ ಇದ್ರೆ ಹಿಂದೆ ಕಾವೇರಿಯ ಹೋರಾಟ ಯಾವ ತಾರಕಕ್ಕೆ ಅಂತ್ಯಕ್ಕೆ ಹೋಗಿತ್ತು ಅಂತೇಳಿ ನಿಮ್ಗೆ ಗೊತ್ತಿದೆ. ಹಾಗಾಗಿ ಮತ್ತೆ ಆ ಕೆಲಸವನ್ನು ಮಾಡಬೇಡಿ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಮಾಡತಕ್ಕಂಥ ಹೊರಡಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳೇ, ಬೆಂಗಳೂರು ಕಡೆ ಒಂದು ಸ್ವಲ್ಪ ಗಮನ ಇರಲಿ. ಮುಖ್ಯಮಂತ್ರಿಗಳಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಇನ್ನಿತರೆ ಮಂತ್ರಿಗಳಾಗಲಿ, ಅಧಿಕಾರವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ದೇವರನ್ನ ಹೆಸರಿನಲ್ಲಿ ಪ್ರಮಾಣ ಮಾಡ್ತೇವೆ ಅಂತ ಹೇಳಿ ಪ್ರಮಾಣ ಮಾಡಿದಂಥವರು ನಮ್ಮ ನಾಡಿನ ಜೀವ ನದಿ, ನಮ್ಮೆಲ್ಲರ ಆರಾಧ್ಯ ನದಿ ದೇವರು ಕಾವೇರಿಯನ್ನು ದೇವ ಮಾತಿಗೆ ಹೋಲಿಸ್ತೇವೆ. ಇಂಥ ನೀರು ನಮ್ಮ ನಾಡಿಗೆ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ನಾಡಿನ ಜನ ನೀರು ಬಿಡಬೇಡಿ, ನೀರು ಬಿಡಬೇಡಿ, ನಿಮ್ಮ ಪರವಾಗಿ ನಾವಿದ್ದೇವೆ, ಏನು ಆತಂಕ ಪಡುವಂಥದ್ದು ಬೇಡ ಅಂತ ಹೇಳಿದ್ರೂ ಸಹ ಇವತ್ತು ನೀರನ್ನು ಹರಿಬಿಟ್ಟಿರ್ತಕ್ಕಂಥದ್ದು ಒಂದು ಕಡೆ ಖಂಡಿಸ್ತಾ ಇದ್ದೀವಿ. ಒಂದು ದಿನ ಎರಡು ದಿನ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ರಿ. ಇವತ್ತು ಕರ್ನಾಟಕದ ನೀರನ್ನು ತಮಿಳುನಾಡಿಗೆ ಇಷ್ಟು ಸರಾಗವಾಗಿ ಹರಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ಖಂಡಿಸ್ತೇವೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮೇಕೆದಾಟು ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳನ್ನ, ರೈತರನ್ನ ಎಲ್ಲ ಬನ್ನಿ ಬೆಂಬಲ ಕೊಡಿ ಅಂತೇಳಿ ಮಠಾಧೀಶರನ್ನೆಲ್ಲ ಆಹ್ವಾನ ಮಾಡಿದ್ರು. ಆದರೆ ಇವತ್ತು ಸರ್ವಪಕ್ಷಗಳ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಅವರವರ ಪಕ್ಷಗಳವ್ರನ್ನ ಕರ್ಕೊಂಡು ಸಭೆ ಮಾಡ್ತಾರೆ. ಇವತ್ತು ರೈತರನ್ನ ಅಥವಾ ಕನ್ನಡ ಪರ ಸಂಘಟನೆಗಳನ್ನ ಹೊರಗಿಟ್ಟು ಇವತ್ತು ನಾಡಿನ ನೀರಿನ ವಿಚಾರದಲ್ಲಿ ಕೇಸ್ಗಳು ಹಾಕ್ಸ್ಕೊಂಡಿರ್ತಕ್ಕಂಥವ್ರು ರೈತರು, ಹೋರಾಟಗಾರರು. ಇಂಥ ಹೋರಾಟಗಾರನ್ನ ಪಕ್ಕಕ್ಕಿಟ್ಟು ಬರೀ ಇವತ್ತು ಕೇಂದ್ರದಲ್ಲಿ BJP ಇತ್ತು, ರಾಜ್ಯದಲ್ಲಿ BJP ಇತ್ತು, ಅವರು ಬಾಯಿ ಮುಚ್ಕೊಂಡಿರ್ತಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಇತ್ತು, ರಾಜ್ಯದಲ್ಲಿ ಕಾಂಗ್ರೆಸ್ ಇತ್ತು, ಅವಾಗಲೂ ಬಾಯಿ ಮುಚ್ಕೊಂಡಿರ್ತಾರೆ. ಇವತ್ತು ಒಬ್ಬೊಬ್ಬರು ಹೇಳಿಕೆಗಳನ್ನ ಕೊಟ್ಟರೆ ನಾಚಿಕೆ ಆಗ್ಬೇಕು ಇವ್ರ ಜನ್ಮಕ್ಕೆ, ಇವತ್ತು ನಾಚಿಕೆ ಆಗ್ಬೇಕು. ಇವತ್ತು ಪ್ರತಿಯೊಬ್ಬರು ಹೇಳ್ತಾರೆ ಕಾಂಗ್ರೆಸ್ ಅವ್ರು ನೀರು ಬಿಟ್ಟಿರಕ್ಕಂಥ ತಪ್ಪು ಅಂತ BJP ಹೇಳೋದು, BJP ಅವರು ಮಾಡ್ತಾ ಇರ್ತಕ್ಕಂಥ ಸರಿ ಇಲ್ಲ, ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳಿದ್ದಾರೆ ಮಾತಾಡಲಿ ಅಂತ ಇರ್ತಕ್ಕಂಥದ್ದು. ಇಂಥ ಹೇಳಿಕೆಗಳನ್ನು ವಾಪಸ್